ನಮಸ್ಕಾರ, ಸುದಾಸ್ ಕಿಚನ್ಗೆ ಸ್ವಾಗತ. ಪ್ರೋಟೀನ್ ಪಲ್ಯ ಮಾಡೋದಕ್ಕೆ ಬೇಕಾಗುವ ಕಾಳುಗಳು: ಬಟಾಣಿ, ಕಿಡ್ನಿ ಬೀನ್ಸು, ಹುರುಳಿಕಾಳು, ಶೇಂಗಾ ಬೀಜ, ತೊಗರೆಬೇಳೆ, ಹೆಸರುಕಾಳು, ಅಲಸಂದೆ, ಕಡಲೆಕಾಳು. ನಾನು ಎಲ್ಲವನ್ನೂ ಕಾಲು ಕಾಲು ಕಪ್ ತೊಗೊಂಡಿದ್ದೀನಿ. ಶೇಂಗಾ ಬೀಜ ಬಂದು 1 ಟೇಬಲ್ ಸ್ಪೂನ್ ತೊಗೊಂಡಿರೋದು. ನೀವು ಎಷ್ಟು ಬೇಕಾದರೂ ನಿಮ್ಮ ಅಳತೆಗೆ ನೀವು ಹಾಕೋಬಹುದು. ಎಲ್ಲವನ್ನು ಈ ಒಂದು ಬೋಲಿಗೆ ಹಾಕೊಳ್ಳೋಣ. ನೀರು ಹಾಕೊಂಡು ಒಂದು ಎರಡು ಮೂರು ಸಾರಿ ಚೆನ್ನಾಗಿ ತೊಳ್ಕೊಂಡು ಬಿಟ್ಟು ನೆನೆಯೋಕೆ ಇಡೋಣ. ನೀರು ಹಾಕೊಳ್ಳೋಣ. ಕಾಳುಗಳನ್ನು ನೆನೆಸಿ ಪಲ್ಯ ಮಾಡೋದ್ರಿಂದ ಪ್ರೋಟೀನು ನಿಮಗೆ ಸಮೃದ್ಧಿಯಾಗಿ ಸಿಗುತ್ತೆ. ಇದನ್ನೀಗ 7 ರಿಂದ 8 ಗಂಟೆ ನೆನೆಯೋಕೆ ಬಿಡೋಣ. ಕಾಳುಗಳೆಲ್ಲ ಚೆನ್ನಾಗಿ ನೆಂದಿದೆ. ನೋಡಿ, ಈ ನೀರು ತೆಗೆದುಬಿಟ್ಟು ಬೇಯಿಸ್ಕೊಳ್ಳೋಣ. ಕುಕ್ಕರ್ಗೆ 3 ಕಪ್ನಷ್ಟು ನೀರು ಹಾಕೊಂಡಿದ್ದೀನಿ. ಇದಕ್ಕೆ ನೆಂದಿಟ್ಟುಕೊಂಡಿರೋ ಕಾಳು, ಇದಕ್ಕೆ 1/4 ಟೀಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲಿ 4 ವಿಸಲ್ ಬರುವವರೆಗೂ ಕೂಗಿಸ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲಿ 4 ವಿಸಲ್ ಕೂಗಿಸ್ಕೊಂಡಿರೋದು. ನೋಡಿ, ಎಲ್ಲ ಚೆನ್ನಾಗಿ ಬೆಂದಿದೆ. ಕಾಳುಗಳು ಎಲ್ಲ ಮೆತ್ತಗೆ ಬೆಂದಿದೆ. ಈಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ಈ ಕಾಳು ಪಲ್ಯಗೆ ಹಸಿಮೆಣಸಿನಕಾಯಿ ಹಾಕಿದರೆ ಚೆನ್ನಾಗಿರುತ್ತೆ. ಮೊದಲು ಹಸಿಮೆಣಸಿನಕಾಯಿ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ 1/3, ಜೀರಿಗೆ 5-6 ಹಸಿಮೆಣಸಿನಕಾಯಿ. ನಾನು ಖಾರ ಕಮ್ಮಿ ಇರೋದಿದೆ, ಹಸಿಮೆಣಸಿನಕಾಯಿ 5-6 ತೊಗೊಂಡಿದ್ದೀನಿ. ನೀವು ಮೆಣಸಿನಕಾಯಿ ನೋಡಿ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಕೊಂಡಿದ್ದೀನಿ. ಈ ಕಟ್ಟಿ ಥರ ಇದ್ದರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ ಟೇಸ್ಟು ಪಲ್ಯಕ್ಕೆ. ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಜೀರಿಗೆ 1/4 ಟೀಸ್ಪೂನ್ ಅಷ್ಟು ನೀರು ಹಾಕಿದೆ. ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಈ ಥರ ಸ್ವಲ್ಪ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿರುತ್ತೆ. ಎಣ್ಣೆ ಹಾಕ್ಕೊಳ್ಳೋಣ. 1 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆ ಇದೆ. ಸಾಸಿವೆ ಹಾಕ್ಕೊಳ್ಳೋಣ, 1/4 ಟೀಸ್ಪೂನ್ ಅಷ್ಟು ಸಾಸಿವೆ, ಸ್ವಲ್ಪ ಚಟಪಟ ಅನ್ನಲಿ. ಜೀರಿಗೆ 1/4 ಟೀಸ್ಪೂನ್ ಅಷ್ಟು ದೊಡ್ಡ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಕರಿಬೇವು ಹಾಕ್ಕೊಳ್ಳೋಣ. ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿದೆ. ನಾನು 3 ಟೊಮೆಟೊ ಉದ್ದುದ್ದಾಗಿ ಹೆಚ್ಕೊಂಡಿರೋದು. ರುಬ್ಬಿಟ್ಕೊಂಡಿರೋ ಹಸಿಮೆಣಸಿನಕಾಯಿ ಪೇಸ್ಟ್, ಅರಿಶಿನ 1/4 ಟೀಸ್ಪೂನ್ ಅಷ್ಟು ಟೊಮೆಟೊ, ಹಸಿಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಆಗಬೇಕು. ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಬೇಗ ಬೇಯಲಿ ಅಂತೇಳಿ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಮುಚ್ಚಿಬಿಟ್ಟು ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಳೋಣ. ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ. ಈಗ ಬೇಯಿಸ್ಕಿಟ್ಕೊಂಡಿರೋ ಕಾಳು ಹಾಕ್ಕೊಳ್ಳೋಣ. ಸರಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಆಗಲೇ ಉಪ್ಪು ಸೇರಿಸಿದ್ದು, ಉಪ್ಪು ನೋಡಿಬಿಟ್ಟು ಹಾಕ್ಕೊಳ್ಳೋಣ. ಸ್ವಲ್ಪ ಬೆಲ್ಲ, 1/4 ಟೀಸ್ಪೂನ್ ಅಷ್ಟು ಗರಂ ಮಸಾಲ. ನಾನು ಮನೇಲಿ ಮಾಡಿರೋ ಗರಂ ಮಸಾಲ ಇವು ಬಳಸಿರೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಲೋ ಫ್ಲೇಮ್ ಇಟ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಬೇಕು. ಲೋ ಫ್ಲೇಮಲ್ಲಿ 1-3 ನಿಮಿಷ ಕುದಿಸ್ಕೊಳ್ಳೋಣ. 3 ನಿಮಿಷ ಆಗಿದೆ, ಚೆನ್ನಾಗಿ ಕುದ್ದಿದೆ. ಸರಿ, ಕೈ ಆಡಿಸ್ಬಿಡೋಣ. ನೀವು ಅನ್ನ, ಚಪಾತಿ, ರೊಟ್ಟಿ ಯಾವುದಕ್ಕಾದ್ರೂ ಉಪಯೋಗಿಸ್ಕೋಬೋದು ಇದನ್ನು. ನೋಡಿ, ಇದು ತಿಳಿ ಇದೆಯಲ್ಲ, ನೀವು ಮುದ್ದೆಗೂ ಸಹ ಬಳಸ್ಕೋಬೋದು. ಕೊನೆಗೊಂದು ಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಪ್ರೋಟೀನ್ ಪಲ್ಯ, ಕಾಳಿನ ಪಲ್ಯ ರೆಡಿಯಾಗಿದೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.